ಬಳದಿಂದ ನೋಡಿ ಇವತ್ತಲ್ಲ, ಯಾಕೆ ನೀವು ಇಷ್ಟು ದಿನ ಸುಮ್ಮನೆ ಇದ್ರಿ ಅಂತ ನೀವು ಕೇಳ್ತೀರಿ, ಹೌದಾ? ಅದಕ್ಕೆ ತಾನೇ ಈ ಪ್ರಶ್ನೆ. ಹಾಂ, ಭಾಳ ದಿನ ಆಯಿತು ಅವ್ರು ಭಾಳ ದಿನದಿಂದ ಬದಲಾವಣೆ ಆಗಿದೆ. ಯಾವ್ಯಾವಾಗ ತಪ್ಪು ಮಾಡಿದರೋ ಆ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಇದು ತಿದ್ಕೊಳ್ಳಿ. ಏನೇನು ತಪ್ಪು ಮಾಡಿದ್ದಾರೆ ಅಂತ ನಾನು ವಿವರಕ್ಕೆ ಹೋಗಲ್ಲ. ನಾನು ಪತ್ರಿಕಾ ಗೋಷ್ಠಿಯಲ್ಲಿ ವಿವರಕ್ಕೆ ಹೋಗಿಬಿಟ್ರೆ ಯಡಿಯೂರಪ್ಪನವ್ರು ಇಷ್ಟು ನೀಚರ ಅಂತ ನೀವು ಕೇಳ್ತೀರಿ. ನಾನು ಅಲ್ಲಿ ತನಕ ಹೋಗಲ್ಲ. ತಿದ್ಕೊಳ್ಳಿ ಅಂತ ಈಗಲೂ ಮಾಡ್ತಾರಂತ ಉದ್ದೇಶ ಅಂಥ ನಾಯಕ, ನಮ್ಮನ್ನೆಲ್ಲ ಬೆಳೆಸಿರೋಂಥ ನಾಯಕ ನೀಚತನ ತಿದ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡಿರೋದು. ಮತ್ತು ಅಷ್ಟೇ ಅಲ್ಲ, ಅವ್ರು ಏನೇನು ತಪ್ಪು ಮಾಡಿದ್ದಾರೆ, ನೀಚತನ ಮಾಡಿದ್ದಾರೆ ಅಂತ ಎಲ್ಲ ದೊಡ್ಡವರು ತಿಳಿಸಿದ್ದಾರೆ. ಅವರು ಕೂಡ ಹೇಳಿ ಬುದ್ಧಿವಾದ ಹೇಳಿದ್ದಾರೆ. ಹೇಳಲಿಲ್ಲ ಅಂತಂದರೆ ದಾರಿ ತಪ್ಪೋದಂಥ ಮಗನಿಗೆ ಯಾರಿಗೂ ಬುದ್ಧಿ ಹೇಳ್ತಾರೆ? ಅದೇ ಬುದ್ಧಿ ಕಲಿಸೋದಕ್ಕೋಸ್ಕರ ಇದು ಪ್ರಯತ್ನ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಚರ್ಚೆ ಆಗಲಿ ಅಂತ ನಾನು ನಿಂತಿರೋದು. ಇಲ್ಲೇನು ಕೇಳ್ತಾ ಇದ್ದೀರ? ಯಾವಾಗಲೂ ದೊಡ್ಡಣ್ಣನ ಮಾತನ್ನು ಬರೀ ಅಪ್ಪ ಅಮ್ಮ ಕೇಳೋದು ಕೇಳಲ್ಲ. ಈ ಕೇಳಲಿ ಅನ್ನೋದಕ್ಕೋಸ್ಕರ ನಾನು ನಿಂತಿರೋದು. ಯಾಕೆ ಕೇಳಲ್ಲ, ನಾನು ನೋಡ್ತೀನಿ. ದೊಡ್ಡಣ್ಣ ಭಾಳ ತಪ್ಪು ಮಾಡ್ತಿದ್ದಾನೆ, ದಾರಿ ತಪ್ಪು ಹೋಗ್ತಾ ಇದ್ದಾನೆ. ದಾರಿ ತಪ್ಪು ಹೋಗ್ತಾರೆ ಅಂತ ದೊಡ್ಡಣ್ಣಂಗೆ ನೀವು ರಿಪೇರಿ ಮಾಡೋಕ್ಕೆ ನಿಮ್ಮ ಕೈಲಿ ಆಗಿಲ್ಲ. ನಾನು ರಿಪೇರಿ ಮಾಡ್ತೀನಿ ಅಂತ ನಿಂತಿದ್ದೇನೆ. ಯಾಕೆ ಅಂತಂದರೆ ಇವತ್ತು ಈಗ ಶಿಕಾರಿಪುರಕ್ಕೆ ಹೋಗ್ತಾ ಇದ್ದೀನಿ ನಾನು. ಅಲ್ಲಿ ಮೊದಲನೇ ಬಾರಿ ಶಿಕಾರಿಪುರಕ್ಕೆ ನಾನು ಒಂದು ಸಣ್ಣ ರ್ಯಾಲಿ ಮಾಡಿದ್ರು ಹೋಗಿದ್ದೆ. ಇವತ್ತು ಭಾಳ ದೊಡ್ಡ 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 ಸಭೆಗಳು, ಎರಡು ದೊಡ್ಡ ಸಭೆಗಳು ಮಾಡ್ತಾ ಇದ್ದಾರೆ, ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಯಾಕೆ ದೊಡ್ಡ ಸಭೆ ಆಗ್ತಾ ಇದೆ ಶಿಕಾರಿಪುರದಂಥ ಕ್ಷೇತ್ರದಲ್ಲಿ? 60,000 ಲೀಡ್ ತೊಗೊಂಡಿದ್ದು ಯಾಕೆ 10,000 ಬಂದು ಇಳಿತು? ಇದನ್ನು ಯಡಿಯೂರಪ್ಪನವ್ರು ಯೋಚನೆ ಮಾಡ್ಬೇಕು ತಾನೇ. ಎಷ್ಟು ದುಡ್ಡು ಸುರಿದ್ರು 224 ಕ್ಷೇತ್ರದಲ್ಲಿ, ಶಿಕಾರಿಪುರದಲ್ಲಿ ಸುರಿದಷ್ಟು ಕೋಟಿಗಟ್ಟಲೆ ಅಲ್ಲ, ಇನ್ನೆಲ್ಲೂ ಸುರಿದಿಲ್ಲ. ಆದರೂ ಕೂಡ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರೂ ಕೂಡ ಬರೀ 10,000 ಇಳಿತು. ನನಗೂ ಆಶ್ಚರ್ಯ ಆಯ್ತು, ಯಾಕೆ 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 ಅಂತ. ಈಗ ನಮ್ಮ ಕಾರ್ಯಕರ್ತರು ಶಿಕಾರಿಪುರ ಸುತ್ಕೊಂಬಂದರೆ ಅವ್ರಿಗೆ ಅವ್ರ ಮೇಲಿರುವಂಥ ಜನರ ಆಕ್ರೋಶ, ಮಹಿಳೆಯರ ಶಾಪ ಈ ಚುನಾವಣೆಯಲ್ಲಿ ಕಾಣುತ್ತೆ. ರಾಘವೇಂದ್ರ ಈ ಚುನಾವಣೆ ಸೋಲೋದಕ್ಕೆ ಕಾರಣ ಜನರು ಅವ್ರ ಮೇಲಿರುವಂಥ ಆಕ್ರೋಶ, ಅವರಪ್ಪ ದಾರಿ ತಪ್ಪಿರೋದು, ಮಹಿಳೆಯರ ಶಾಪ. ಇದರಿಂದ ಈ ಲೋಕಸಭಾ ಚುನಾವಣೆಯಲ್ಲಿ ಅವ್ರ ಮಗ ಸೋಲ್ತಾರೆ, ನಾನು ಗೆಲ್ತೇನೆ. ಜೊತೆಗೆ ಇಡೀ ಕರ್ನಾಟಕ ರಾಜ್ಯದ ಸರಿಯಾದ ಚಿತ್ರ ನೀವೆಲ್ಲರೂ ಹಿರಿಯ ಪತ್ರಕರ್ತರು ನೀವೆಲ್ಲ ಕೇಳ್ತಿದ್ದೀರಲ್ಲ, ಅದ್ರ ಪ್ರಕಾರ ಕೇಂದ್ರದವರು ಕರ್ನಾಟಕ ರಾಜಕಾರಣದ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ, ಈ ವಿಶ್ವಾಸ ನನಗಿದೆ. ಯಾಕೆ ಬರಬೇಕ್ರಿ? ಹ್ಞೂ, ಏನು ಹೇಳಿದ್ರು? ಒಬ್ಬರಾರು ನನ್ನ ಬಗ್ಗೆ ಮಾತಾಡಿದಾರ? ನನ್ನ ವಿರುದ್ಧ ಇದ್ದಿದ್ರೆ ಸಿ ಟಿ ರವಿ ಹಿಂದುತ್ವದ ಬಗ್ಗೆ ಮಾತಾಡಿದ್ರು, ಹಿಂದುತ್ವದ ನಾಯಕ, ತುಂಬ ಸಂತೋಷ ಆಯಿತು. ಬಸವರಾಜ ಬೊಮ್ಮಾಯಿ ಮಾತಾಡಿದ್ರ? ಯಡಿಯೂರಪ್ಪನವ್ರು ನೀವು ಹೋಗಿ ಟಿ ಹಿಡಿದ್ರೆ ನಿಮ್ಮದು ಯಾವುದೋ ಒಂದು ಟಿ ವಿ ಏನಂತಿರಿದಿನ, ಇದೇನಂತ ಕರಿತೀರಿ ಇದನ್ನು ಮೈಕು, ಇದನ್ನು ಕಟ್ಟಾಗಂಗೆ ಡೋರ್ ಹಾಕ್ಕೊಂಡಿರ್ತಾನೆ. ಅವ್ರಿಗೆ ತಾಕತ್ತು ಇದ್ದಿದ್ರೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಕೊಡಬೇಕಿತ್ತು. ಯಾಕೆ ಉತ್ತರ ಕೊಡಲಿಲ್ಲ? ಅವರಿಗೆ ಉತ್ತರ ಕೊಡೋಂಥ ನೈತಿಕತೆ ಇಲ್ಲ. ಇಲ್ಲಿ ಬಂದು ವಿಜಯೇಂದ್ರ ಯಾಕೆ ನಾಮಪತ್ರ ಸಲ್ಲಿಸೋಕೆ ಬರಲಿಲ್ಲ? ಇಲ್ಲಿ ಬಂದು ಪತ್ರಕರ್ತರು ಕೇಳೋಂಥ ಪ್ರಶ್ನೆಗಳು ಉತ್ತರ ಕೊಡೋಕೆ ತಯಾರಿಲ್ಲ. ನಾನು ದಿನಾ ಪತ್ರಿಕೆಗಳು ಕರಿತೀನಿ. ಯಾಕೆ? ನೈತಿಕ ಸ್ಥೈರ್ಯ, ನಾನು ಮಾಡ್ತಾರಂಥ ಸಿದ್ಧಾಂತ ಸರಿ ಇದೆ, ಇದನ್ನು ಇಡೀ ರಾಜ್ಯ ಜನ ಮುಂದೆ ಇಡಬೇಕು ಅಂತ ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲಿರ್ಬೋದು, ನೆನೆ ಬೈಂದೂರು ಇರ್ಬೋದು, ಶಿಕಾರಿಪುರ ಇರ್ಬೋದು, ಎಲ್ಲ ಕಡೆಯೂ ಪತ್ರಿಕಾಗೋಷ್ಠಿ ಯಾಕೆ ಕರಿತಾ ಇದ್ದೀನಿ ಅಂದರೆ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತವನ್ನು ರಾಜ್ಯದ ದೇಶ ಜನ ಒಪ್ಪಿದ್ದಾರೆ. ಒಂದು ಕುಟುಂಬ ಹಾಳು ಮಾಡ್ತಾ ಇದೆ, ಅಕ್ಕ ಅಪ್ಪ ಮಕ್ಕಳು ಹಾಳು ಮಾಡ್ತಾ ಇದ್ದಾರೆ, ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇದೆ, ಜನರ ಆಕ್ರೋಶ ಇದ್ದಾರೆ. ನೆನ್ನೆ ಇದು ಪತ್ರಿಕಾಗೋಷ್ಠಿ ಕರೆದು ಹೇಳಬೇಕಿತ್ತು ಮುಖ್ಯಮಂತ್ರಿ ಆಗಿದ್ದಂತ ಯಡಿಯೂರಪ್ಪನವ್ರು, ನನ್ನ ಮಗನ ಇಂತಿಂಥ ಕಾರಣಕ್ಕೆ ಕೆಲಸಿ. ನೀವು ಪ್ರಶ್ನೆ ನಾನು ಕೇಳ್ತಿಲ್ಲ ಪ್ರಶ್ನೆ, ನೀವು ಅವ್ರು ಕೇಳ್ತಿದ್ರಿ, ಏನು ಉತ್ತರ ಕೊಡ್ತಾರೆ? ಜ್ಞಾನೇಂದ್ರ ನಮ್ಮ ಮನೆಗೆ ಬಂದು ಕನ್ವಿನ್ಸ್ ಮಾಡೋಕ್ಕರ ವಿಜೇಂದ್ರನ ಪ್ರತಿನಿಧಿಯಾಗಿ ಬಂದವನು, ಒಂದು ನನ್ನ ಪ್ರಶ್ನೆಗೂ ಉತ್ತರ ಕೊಡಲಿಲ್ಲ. ನೀವು ಮಾಡ್ತಿರೋದೆಲ್ಲ ಸರಿ ಇದೆ, ನೀವು ವಿಚಾರ ಎಲ್ಲ ಸರಿ, ಆದರೂ ನಿಂತ್ಕೋಬಾರ್ದು. ನಾನು ಹೇಳಿರ ಬರೀ ಒಂದು ಎಂ ಪಿ ಸ್ಥಾನಕ್ಕೆ ಎಮ್ ಎಲ್ ಎ ಸ್ಥಾನಕ್ಕೆ ಆಗಿದ್ದರೆ ನಾನು ಮೊನ್ನೆ ಇದ್ರ ವಿರುದ್ಧ ಆವಾಗಲೇ ನಿಲ್ತಿದ್ದೆ ಎಮ್ ಎಲ್ ಎ ಸ್ಥಾನಕ್ಕೆ, ನೀನು ನಿಂತ್ಕೋಬೇಡಿ ಅಂತಂದಾಗ ಯಾಕೆ ನಿಂತೆ? ಆಗಿನ್ನು ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅಧ್ಯಕ್ಷ ಆಗಿರಲಿಲ್ಲ. ಇಷ್ಟೊಂದು ನೀತಿಗೆಟ್ಟ ವ್ಯವಸ್ಥೆಗಳು ಅವತ್ತು ನಡೀತಿರಲಿಲ್ಲ. ಎಲ್ಲ ಹಿಂದುತ್ವವನ್ನು ಪಕ್ಕಕ್ಕೆ ಸರಿಸಲಿಲ್ಲ. ತನ್ನ ಕುಟುಂಬಕ್ಕೆ ಇಷ್ಟರ ಮಟ್ಟಿಗೆ ಅಪ್ಪ ಮಕ್ಕಳ ಕೈಯಲ್ಲಿ ಇಷ್ಟು ಅನ್ಯಾಯ ಮಾಡ್ತಾ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಅವ್ರು ಬೇಡ ಅಂದರೂ ಆಗಲೇ ನಿಲ್ತಿದ್ದೆ, 100 ನಾನು ಗೆಲ್ತಿದ್ದೆ, ಗೊತ್ತು ನನಗೆ. ಆದರೆ ಪಕ್ಷ ನಿಷ್ಠೆ,
ಸಿದ್ಧಾಂತ ಇದಕ್ಕೆ ಮಣದು ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ನಿಲ್ಲಿಲ್ಲ, ಸೂಚನೆಗೆ ಬೆಲೆ ಕೊಟ್ಟೆ. ಆದರೆ ಸೂಚನೆಗೆ ಬೆಲೆ ಎಲ್ಲರೂ ಕೊಟ್ಕೋತಾ ಹೋದರೆ 108 ಸ್ಥಾನಕ್ಕೆ ಹೋಗಿದ್ದಂಥ ಭಾರತೀಯ ಜನತಾ ಪಾರ್ಟಿ ಇವತ್ತು 66 ಇಳಿದಿದೆ. ಇದೇ ರೀತಿ ಮುಂದುವರೆದ್ರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿರ್ನಾಮ ಮಾಡಿಬಿಡ್ತಾರೆ ಅಪ್ಪ ಮಕ್ಕಳು ಅನ್ನೋದು ಕಾರಣಕ್ಕೋಸ್ಕರ ನಾನು ಚುನಾವಣೆಗೆ ನಿಂತಿದ್ದೇನೆ. ಇದು ಚರ್ಚೆ ಆಗ್ತಾಯಿದೆ, ರಾಜ್ಯದಲ್ಲೂ ಚರ್ಚೆ ಆಗ್ತಾಯಿದೆ. ಪ್ರತಿನಿತ್ಯ ನನಗೆ ಹಿರಿಯರು ಫೋನ್ ಮಾಡ್ತಾಯಿದ್ದಾರೆ, ವಾಪಸ್ ತೊಗೊಳಪ್ಪ, ವಾಪಸ್ ತೊಗೊಳಪ್ಪ. ನಾನು ಅವ್ರು ವಾಪಸ್ ಹೇಳ್ತಾ ಇದ್ದೇನೆ, ನಾನು ಯಾಕೆ ನಿಂತಿದ್ದೀನಿ ನೀವು ಅರ್ಥ ಮಾಡ್ಕೋತಿಲ್ಲ ಅಂತ. ಹೌದಪ್ಪ, ನಾವು ಸರಿ ಮಾಡ್ತೀವಿ, ವಾಪಸ್ ತಗೋ. ನನಗೆ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಚರ್ಚೆ ಆಗಬೇಕು. ಅನೇಕರು ಹೇಳ್ತಾರೆ ಸೋಲು ಗೆಲುವು ಮುಖ್ಯ ಅಲ್ಲ, ಗೆಲುವೇ ಮುಖ್ಯ. ಗೆಲ್ತೀನ ನಾನು, ಬನ್ನಿ ಬೈಂದೂರು ನೋಡ್ಕೊಂಬನ್ನಿ, ಶಿವಮೊಗ್ಗ ಗ್ರಾಮ. ತಡಿಯಣ್ಣ, ತಡಿಯಣ್ಣ, ತಡಿಯಪ್ಪ. ಶಿವಮೊಗ್ಗ ನೀವು, ನಾನು ಒಂದು ಕೆಲಸ ಮಾಡ್ತೀನಿ ನಿಮಗೆ, ನೀವೆಲ್ಲ ಒಪ್ಪಿಗೆ ಕೊಟ್ಟರೆ ನಿಮಗೋಸ್ಕರ ಒಂದು ವೆಹಿಕಲ್ ಮಾಡ್ಕೋತೀನಿ. ನಾನು ಎಲ್ಲೆಲ್ಲಿ ಹೋಗ್ತೀನಿ ಬನ್ನಿ, ನಾನು ಮಾತಾಡ್ತಾರೆ ಅಂತ ಮೀಟಿಂಗ್ ಮಾಡ್ತಾರೆ ಅಂತ ಜಾಗ ಬಿಟ್ಟು ನೀವು ಪಕ್ಕದಲ್ಲಿ ಹೋಗಿ ಸಾರ್ವಜನಿಕರು ಕೇಳಿ ಏನು ಪರಿಸ್ಥಿತಿ ಇದೆ ಅಂತ. ಜನ ಹೇಳ್ತಾರೆ ಜನರ ಆಕ್ರೋಶ ಇದೆ, ಮಹಿಳೆಯರ ಶಾಪ ಇದೆ, ರಾಘವೇಂದ್ರ ಯಾವ ಕಾರಣಕ್ಕೂ ಗೆಲ್ಲಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.